वर्ष यारे सदस्य अध्यक्षर हत्र हादसे ऐन गोटाकलस नहीं गो अरे रीति हेतारंतर भाला अथेंटिक हेतर अब हेतर ऐन अर्थ एल सदस्य भय मुड़े इवर ब्यलेट पेपर यस्ट्रॉय मतारल आट्रॉय सदर्भली इवर अदरगेन तक अद पट्टिक आ रीति हेतार नमंद आपादने कारण ना पारदर्शकते बरु अंत नहीं बर कौंटर फैल मैं नंबर साक रही होरत ब्यलेट पेपर मैं नंबर हाँकोड़ अंत ना रिक्वेस्टे अदान रिटर्निंग आफीसर वी डिविजनल कमीशनर कूड़ा अदर बेहतर डायरेक्शन कोटाद्रेगे रिटर्निंग आफीसर आज एग्रीड ऐने डायरेक्षन मेल बंद अदान नान कंप्लेन कौंटर फैनल नंबर ब्यलेट पेपर नान हाकोदू रिटर्निंग आफीसर स्पष्ट नानोदीं देर इज नो फियर आफ् एनी कैंड आज फार आज ओट हाको हाउदप ऐनू नम तौंद अंत आ भयद वातावरण हो रे बंद दिस इज अ वेलकम साइन दिस इज अ वेलकम साइन भीमळियवरु इदु अंद्रे बिलगुंदियवरु ई मनवियन्न कोट्टिदक्कागि अवरिगागले अधिकारिगळु ओप्पिकोंडिद्दारे रिटर्निंग आफीसर ओप्पिकोंडिद्दारे आ कारण मातडिद्रे यावत्तु ई 3 वर्षद अवधियल्लि हिंदिन बाकी इष्टु उळिसिदारा बाकी उळिसिदारा बाकी उळिसिदारा ಮೊದಲು 32 ಕೋಟಿ ರೂಪಾಯಿ ಅಂದ್ರು ಆಮೇಲೆ 20 ಕೋಟಿ ರೂಪಾಯಿ ಬಾಕಿ ಉಳಿಸಿದ್ದಾರೆ ಅಂತಂದ್ರು ಈ ಪತ್ರಿಕೆಯಲ್ಲಿ ಒಂದು ಕಡೆ 15.58 ಕೋಟಿ ಅಂತ ಒಂದು ಹೇಳ್ತಾರೆ ಮೊನ್ನೆ ಒಂದು ಬುಕ್ಲೆಟ್ ಬಿಡುಗಡೆ ಮಾಡಿದ್ದಾರೆ ಬೋಲ್ಡ್ ಸ್ಟೆಪ್ ಟುವರ್ಡ್ಸ್ ಡೆವಲಪ್ಮೆಂಟ್ ಏನು ದಿಟ್ಟ ಹೆಜ್ಜೆ ಅಭಿವೃದ್ಧಿ ಕಡೆ ಅಂತಂದು ಕೊಟ್ಟಿದ್ದಾರೆ ಇದರೊಳಗೆ 16.659 ಹಿಂದಿನ ಬಾಕಿ ಇತ್ತು ಅಂತ ಕೊಟ್ಟಿದ್ದಾರೆ ಇದು ಸತ್ಯಕ್ಕೆ ದೂರವಾದದ್ದು ನಾನು ಅನೇಕ ಬಾರಿ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ನಮ್ಮ ಅವಧಿಯಲ್ಲಿ ಬಾಕಿ ಇದ್ದಂತದ್ದು ಸ್ಯಾಲರಿ ಅಂಡ್ ಬಿಲ್ ಇದು ಕಾಂಟ್ರಾಕ್ಟರ್ಸ್ ಬಿಲ್ ವಾಸ್ ಟು ಅನ್ ಎಕ್ಸ್ಟೆಂಟ್ ಆಫ್ 6 ಟು 7 ಕ್ರೋರ್ ರೂಪೀಸ್ ಮಾತ್ರ ಅದಕ್ಕಿಂತಲೂ ಹೆಚ್ಚಿನ ಯಾವುದು ಬಾಕಿ ಇಲ್ಲ ಮತ್ತು ಒಂದೇ ಒಂದು ಬಹಳ ಸ್ಪಷ್ಟವಾಗಿದೆ ಈಗ ನಾವು ಕೇಳಿದ್ರಲ್ಲ ಹಿಂದೆ ಅಭಿವೃದ್ಧಿ ಆಗಿತ್ತು ಏನು ಮನ್ನಿ ಅವಧಿಯೊಳಗೆ ಅಭಿವೃದ್ಧಿ ಆಗಿತ್ತು ಅಂತ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವಿಷಯಕ್ಕೆ ಸಂಬಂಧಪಟ್ಟ 65.7 ಕ್ರೋರ್ ರೂಪೀಸ್ ಕಟ್ಟಡಕ್ಕಾಗಿ ಖರ್ಚು ಮಾಡಿದಂತದ್ದು ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ ಇಂದ ಮಾಹಿತಿ ಕೊಟ್ಟಿದ್ದಾರೆ 65.7 ಕ್ರೋರ್ ರೂಪೀಸ್ ವೆರೆಸ್ ಈ ಅವಧಿಯಲ್ಲಿ ನಾವು ಬೇರೆ ಬೇರೆ ಇದನ್ನ ನೋಡಿದೆವಿ 5 ಕೋಟಿ ರೂಪಾಯಿಗಿಂತಲೂ ಯಾವ ಕನ್ಸ್ಟ್ರಕ್ಷನ್ ಆಗೇ ಇಲ್ಲ ನಾಟ್ ಮೋರ್ ದನ್ 5 ಕ್ರೋರ್ಸ್ ಇನ್ನು ಈ ಅವಧಿಯಲ್ಲಿ ಕೂಡ ಒಂದು 3-4 ಕಡೆ ಲೋನ್ ತೆಗೆದುಕೊಂಡು ಅವರು ಕಟ್ಟಡ ಕಟ್ಟಿದ್ದಾರೆ ಹೊರತಾಗಿ ಹೊಸ ಕಟ್ಟಡ ಪೂರ್ತಿ ಮಾಡುವಂತದ್ದು ಯಾವುದು ಕೆಲಸ ಮಾಡಿಲ್ಲ ಸರ್ ಹಿಂದೆ ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ 2004 ರಲ್ಲಿ एक्रिडेशन अप्लाई मडित्तु क्वालिटी अंदरे एक्रिडेशन नेशनल बोर्ड आफ् एक्रिडेशन और एक्रिडेशन माड्तारे आर्ट्स एंड साइंस कॉलेज अल्ली नैक अंतारे एन ए ए सी इल्ली एन बी अंतारे नेशनल बोर्ड आफ् एक्रिडेशन इंद नावु अप्लाई माडिद्रे एल्ला सब्जेक्ट्स एक्रिडेशन आयितु आ एल्ला सब्जेक्ट अल्ली एक्रिडेशन आगिद परिणाम अथवा लाभ एनायितु अंद्रे टेक्निकल एजुकेशन क्वालिटी इंप्रूवमेंट बोर्ड क्वालिटी इंप्रूवमेंट प्रोजेक्ट अंतित्तु TEQIP टेक्निकल एजुकेशन क्वालिटी इंप्रूवमेंट प्रोजेक्ट अंत अदर अड़ी नमगे अदी फस्ट फेजली 10.36 क्रोर रुपीस नमु बंतु इष्टु 10.36 क्रोर्स अदाद मेले टेक्यूब टू नली नमगे 12.5 क्रोर रुपीस बंतु अदर जोतेगे 12.5 क्रोर रुपीस बंदाद मेलु एडिशनल फंड नोडल सेंटर अंत 5 क्रोर रुपीस इन एडिशन टू दैट बंतु 28 कोटि रूपायी टेक्यूब हण बंतु सर टेक्यूब हण बंदिद्दु बंदाद मेले नावु खर्च माडबेकल्ली लेबोरेटरी आगली बेरे बेरे इक्विपमेंट्स आगली पोस्ट ग्रेजुएशन पीएचडी माडलिक्के सौलभ्यगळन्नु कोडोदु बिट्रे इदु याव बेरे केलसक्कल्ल इदु फंड इष्टेल्ल हण बंद्रू कूड ದುಃಖದ ಸಂಗತಿ ಏನಂತಂದ್ರೆ ಆಗ ನಾವು ಎಲ್ಲಾ ಸಬ್ಜೆಕ್ಟ್ಸ್ ಅಕ್ರೆಡಿಟೇಷನ್ ಮಾಡ್ಕೊಂಡಿವಿ ಈಗ ಮೊನ್ನೆ ಇತ್ತೀಚೆಗೆ ಒಂದು ವರ್ಷದಿಂದ ಅಪ್ಲೈ ಮಾಡಿದರೆ ಎಲ್ಲಾನೂ ರಿಜೆಕ್ಟ್ ಆಗಿದಾವೆ ಒಂದು ಸಬ್ಜೆಕ್ಟ್ ಅಕ್ರೆಡಿಟೇಷನ್ ಆಗಿಲ್ಲ ದಿಸ್ ಓನ್ಲಿ ಶೋಸ್ ಅವರು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಬಗ್ಗೆ ಅವರಿಗೆ ಏನು ಕಳಕಳಿಯಿಲ್ಲ ನಾವು ಯಾವದರೆ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಅನ್ನೋದು ಇದೇಗ ಬಿಲ್ಗುಂದಿಯವರ ಒಂದು ವಿಚಾರ ಹೇಳಿದರು ಬೆಂಗಳೂರಲ್ಲಿ ನಾವು ಒಂದು ಒಳ್ಳೆ ಶಾಲೆ ಮಾಡಬೇಕು ಅಂತ ಹಿಂದೆ ಅದಕ್ಕೆ 5 ಕೋಟಿ ರೂಪಾಯಿ ನಾವು ಕನ್ಸ್ಟ್ರಕ್ಷನ್ ಖರ್ಚು ಮಾಡಿದೆವು ಕನ್ಸ್ಟ್ರಕ್ಷನ್ ಖರ್ಚು ಮಾಡಿದೆವು ಅದು ಕಂಪ್ಲೀಟ್ ಮಾಡಬೇಕಾಗಿತ್ತು ಕಂಪ್ಲೀಟ್ ಮಾಡಿಲ್ಲ
ಅವರು ಯಾವ ಡೆವಲಪ್ಮೆಂಟ್ ಯಾವ ಅಕಾಡೆಮಿಕ್ ಆಕ್ಟಿವಿಟಿ ಅವರಿಗೆ ಮಾಡೋದು ಗೊತ್ತಿಲ್ಲ ದುರಾಡಿತ ಇದೆ ಈಗ ನಮ್ಮ ಗೌಡ್ರ ಏನು ಹೇಳಿದರಲ್ಲ ನಾವು ಮನೆಯಲ್ಲೇ ನಾವೆಲ್ಲ ಮಾಡ್ತೀವಿ ಅಂತಂದ್ರೆ ಡಿಕ್ಟೇಟರ್ಶಿಪ್ ಬಿಟ್ರೆ ಮತ್ತೊಂದೇನೂ ಇಲ್ಲ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಬೆಲ್ಗುಂದಿ ಪ್ಯಾನೆಲ್ ಅವರಿಗೆ ನಾವೆಲ್ಲರೂ ಕೂಡ ನಾವು ಸಪೋರ್ಟ್ ಮಾಡಿ ಗೆಲ್ಸುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಉದ್ದೇಶ ಈ ತರದ ಆಡಳಿತ ಬೇಡ ಒಳ್ಳೆ ಆಡಳಿತ ಕೊಡೋಣ ಟ್ರಾನ್ಸ್ಪರೆನ್ಸಿ ಇರಲಿ ಎಲ್ಲ ಪಾರದರ್ಶಕತೆಯಿಂದ ನಾವೆಲ್ಲ ಕೆಲಸವನ್ನ ಸಂಸ್ಥೆಯಲ್ಲೇ ಮಾಡ್ತೀವಿ ಅಂತ ಅನ್ನುವಂತ ಉದ್ದೇಶ ಇಟ್ಕೊಂಡಿದ್ದಾರೆ ನಾವು ಅವರು ಎಲ್ಲ ಒಂದೇ ರೀ ನಾವು ಒಂದೇ ಟೀಮ್ ಅಲ್ಲೇ ಇದ್ದೀವಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಜೌಳಿ ಅವರು ಮಾಡ್ತಾ ಇದ್ದಾರೆ ರಾಜಪಟ್ಲ ಅವರು ಮಾಡ್ತಾ ಇದ್ದಾರೆ ಮಲಕಡಿ ಸಾಹೇಬ್ ಅವರು ಮಾಡ್ತಾ ಇದ್ದಾರೆ ವಾಟ್ ಆರ್ ಚೇಂಜ್ ತರಬೇಕು ಈ ತರದ ಆಡಳಿತ ನಮಗೆ ಬೇಡ ನಮ್ಮ ಸಂಸ್ಥೆ ಒಳ್ಳೆಯದಕ್ಕಾಗಿ ದಿಸ್ ಇಸ್ ನಾಟ್ ಅ ರೈಟ್ ಇದು ಅಂತ ನಂದು ಮತ್ತೆ ಇನ್ನೊಂದು ಒಂದು ವಿಷಯ ಸರ್ ಬಹಳ ಒತ್ತುಕೊಟ್ಟು ಹೇಳ್ತಾ ಇದ್ದೇನೆ ಈಗಾಗಲೇ ನಮ್ಮ ರಾಜಪಟ್ಲ ಮಾತು ಹೇಳಿದ್ರು ಲೀಸ್ಟ್ ಡೆವಲಪ್ಮೆಂಟ್ ಇನ್ ದ ಎಚ್ ಕೆ ಸೊಸೈಟಿ ಯಾವಾಗರೆ ಆಗಿದ್ರೆ ಭೀಮಳ್ಳಿ ಅವರ ನಾಲ್ಕು ಅವಧಿಯಲ್ಲಿ ಲೀಸ್ಟ್ ಡೆವಲಪ್ಮೆಂಟ್ ಲೀಸ್ಟ್ ಡೆವಲಪ್ಮೆಂಟ್ ಇನ್ ಕಂಪ್ಯಾರಿಸನ್ ವಿತ್ ಎನಿ ಅದರ್ ಪ್ರೆಸಿಡೆಂಟ್ ನೀವು ಯಾರು ಬೇಕಾದ ಪ್ರೆಸಿಡೆಂಟ್ ಅವಧಿಯಲ್ಲಿ ಅದು ಜವಳಿ ಸಾಹೇಬ್ರಿರಲಿ ಬಸವರಾಜಪ್ಪ ಅಪ್ಪ ಅವರಿರಲಿ ಮಲಕಡಿ ಸಾಹೇಬ್ರಿರಲಿ ಅಥವಾ ನಮಶಿವರ ಅವಧಿಯಲ್ಲಿ ನೀವು ಕಂಪೇರ್ ಮಾಡಿದ್ರೆ ಎಲ್ಲರಿಗಿಂತಲೂ ಕಡಿಮೆ ಏನರ ಡೆವಲಪ್ಮೆಂಟ್ ಆಗಿದೆ ಅಂತಂದರೆ ಅದು ಇದರ ಅವಧಿಯಲ್ಲಿ